ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವೈಬ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಡೈಲಿ ಲಾಗ್ ಒಂದು ಸ್ವಲ್ಪ ಲೇಟಾಗಿ ಬರ್ಲಿಕ್ಕತ್ತದ್ರಿ, ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತೇನು ವಿಶೇಷ ಅಂತ ಕೇಳಿಗತ್ತೀರೇನು? ಆ್ಯಸ್ ಯೂಶ್ವಲ್ ರೀ, ನಿನ್ನೆ ಸಂಡೇ ಅಷ್ಟೇ ಒಂಚೂರು ರೆಸ್ಟ್ ಆಯ್ತು ನೋಡ್ರಿ, ಯಾಕಂದ್ರೆ ಎಲ್ಲಿ ಹೋಗೋದಿರಲಿಲ್ಲ, ಏನಿಲ್ಲ. ಮತ್ತು ದ್ವಾದಶಿ ಅಂದರೂ ಕೂಡ ನಾನೇನು ಫಾಸ್ಟಾಗಿ ಅಡುಗೆ ಮಾಡಬೇಕು ಅಂತ ಮಾಡಲಿಲ್ಲ. ಆದರೆ ಟಿಫನ್ ಬೇಡ ಅಂತ ತಿಳ್ಕೊಂಡು ಅಡುಗೆ ಮಾಡಿದ್ದೆ, ಅದನ್ನು ಲಘುನೇ ಆಯ್ತು ರೀ. 9:00 ಎಲ್ಲ ಮುಗಿದಿತ್ತು ಅಂತ ಹೇಳಿದೆ ನಿನ್ನೆ ನಿಮಗೆ ಲಾಗ್ ಒಳಗೆ ಆಲ್ರೆಡಿ ಹೇಳಿದ್ದಾಗದ. ಈಗ ಟೈಮು 5:15 ಕಡಿಮೆ ಅದ ರೀ. ನಮ್ಮ ನೀವರು ಹೊರಗಿಂದೆಲ್ಲ ವ್ಯವಸ್ಥೆ ಕಸ ಮತ್ತು ಥಳಿ ಹೊಡೆದು ಕೊಡ್ತಾರ್ರಿ, ಅವರಲ್ಲಿ ಹೊರಗಿಂದೆಲ್ಲ ಮುಗಿಸೋ ತನಕ ನಾನು ಒಳಗೆಲ್ಲ ಕಸ ಹುಡುಕೊಂಡು ನಾನು ಹಾಲ್ ಮತ್ತು ಅಡಿಗೆ ಮನೆ ಎರಡ ಒರೆಸ್ಕೊಂಡಿರ್ತೀನಿ ರೀ. ಆಮೇಲೆ ರಂಗೋಲಿ ಹಾಕೋದು. ಇವತ್ತು 4:15 ಎದ್ದೀವಿ ನೋಡ್ರಿ, ಹಂಗಾಗಿ ಎಲ್ಲ ಒಂಚೂರು ಫಾಸ್ಟ್ ಫಾಸ್ಟ್ ಆಗ್ಲಿಕ್ಕತ್ತದ. ಈಗ ರಂಗೋಲಿ ಹಾಕ್ಲಿಕತ್ತೀನಿ. ಮತ್ತು ಇವತ್ತೇನು ಸ್ಪೆಷಲ್ಲು, ದಿನಾನೂ ರೀ ಒಂದು ಪ್ರಾಬ್ಲಮ್, ಏನು ಅಡುಗೆ ಮಾಡಬೇಕು. ಮತ್ತು ಸಂತೆಗೆಲ್ಲ ಹೋದ್ರೆ ಪಲ್ಯ ಸಾಕಷ್ಟು ಇರ್ತದ, ಏನೇನೋ ತಲೆ ಓಡಿಸಿ ಮಾಡೋದು. ನಿನ್ನೇನು ನೋಡಿದ್ರಲ್ಲ ಹೆಂಗಾಯ್ತು, ಏನೋ ಪಲ್ಯ ಏನೂ ಇಲ್ಲ ಅಂತ ತಿಳ್ಕೊಂಡು ಮೆಣಸಿನಕಾಯಿ ಜಾಸ್ತಿ ಇದ್ದು ಅಂತ ತಿಳ್ಕೊಂಡು ಮೆಣಸಿನಕಾಯಿ ಪಲ್ಯ ಅದು ಇದು ಮಾಡೋದಕ್ಕೆ ಮತ್ತು ಒಂದು ಎರಡು ಮೂರು ಥರದ್ದು ಆಗ್ಬಿಟ್ಟು ನೋಡ್ರಿ. ಹಂಗೆ ನಿನ್ನೇನು ನೋಡಿದ್ರಿ. ಇವತ್ತು ಹೆಸರು ಕಾಳವ, ಹೆಸರು ಕಾಳು ನಮ್ಮನೆಯೊಳಗಿದ್ದು ಅಂದ್ರೆ ನಮ್ಮನೆಯವರಿಗೆ ಹೆಸರು ಕಾಳು ಪಲ್ಯ ಮಾಡೋದಕ್ಕಿಂತ ಹೆಸರು ಹಿಟ್ಟು ಮೊದಲು ಬೇಕಂತಾರ್ರಿ ಅವರು. ನಿಮಗೆ ತೋರಿಸಿನಿ ಆಲ್ರೆಡಿ ಇವತ್ತಿನ ಅದನ್ನ ಹೆಸರು ಹಿಟ್ಟು ಹೆಂಗೆ ಮಾಡಿದೆ ಅಂತ ಹೇಳಿ ಏನು ವಿಡಿಯೋ ಮಾಡಂಗಿಲ್ರಿ. ನೋಡ್ರಿ ಈಗ ರಂಗೋಲಿ ಹಾಕೋದು ಆಯ್ತ್ರಿ, ಸಿಂಪಲ್ ಆದ ರಂಗೋಲಿ. ಇನ್ನು ದಸರಾ ತಯಾರಿ ಎಲ್ಲರೂ ನಡೆಸಿರಿ ಅಂತ ಅನ್ಕೊಂಡಿನಿ. ಇದು ಇವತ್ತಿನ ರಂಗೋಲಿ, ನೀವೆಲ್ಲ ಇಷ್ಟಪಡ್ತೀರಿ ಅಂತ ಅನ್ಕೊಂಡಿನಿ. 3 ಕಲರ್ಸ್ ಯೂಸ್ ಮಾಡೀನಿ. ಆಕ್ಚುಲಿ ರಂಗೋಲಿಗೆ 2 ಕಲರ್ ಯೂಸ್ ಮಾಡಿದ್ರೆ ಬಹಳ ಲುಕ್ ಕೊಡ್ತದ್ರಿ. ಸ್ಟೆಪ್ ಬೈ ಸ್ಟೆಪ್ ಇದ್ದು ಅಂದ್ರೆ ಒಂದೊಂದು ಸ್ಟೆಪ್ಗೆ ಒಂದೊಂದು ಕಲರ್ ಕೊಟ್ರೆ ಅದನ್ನೂ ಕೂಡ ಚಂದ ಕಾಣಿಸ್ತದೆ. ಆದ್ರೆ ನಾನು ಹಾಕುವಂತ ರಂಗೋಲಿಗೆ ಏನಾಗ್ಬಿಡ್ತದ್ರಿ, ಒಂದು ಲೈನಿಗೆ ಒಂದು ಕಲರ್, ಒಂದು ಲೈನಿಗೆ ಒಂದು ಕಲರ್ ಈ ತರ ಕೊಡ್ಲಿಕ್ಕೆ ಕರೆಕ್ಟ್ ಆಗಂಗಿಲ್ಲ. ಅವು ಪೆಟಲ್ಸ್ ಅನ್ರಿ, ಒಂದು ರೌಂಡ್ ರೌಂಡ್ ಶೇಪ್ ಅನ್ರಿ, ಅವಕ್ಕೊಂದು ಬೇರೆ ಬೇರೆನೇ ಕೊಡ್ಬೇಕಾಗ್ತದ. ನೋಡ್ರಿ ಇವತ್ತಿನ ರಂಗೋಲಿ, ನಿತ್ಯದ ರಂಗೋಲಿಗಳು ನೋಡೇ ನೋಡ್ತೀರಿ, ಆದರೂ ನನಗೂ ತೋರಿಸಿದ್ರೆ ಸಮಾಧಾನ ಆಗಿರ್ತದೆ. ಇವೇ ರಂಗೋಲಿನೇ ಇದ್ರೂ ಕೂಡ ನಾನು ವಿಡಿಯೋ ಮಾಡತ್ತೀನಿ. ಮತ್ತೆ ಇನ್ನೊಂದು, ಇದು ಯಾವ್ದು ರಂಗೋಲಿ ಅಂತ ನಿನ್ನೆ ಕೇಳಿರಿ. ಇದು ನೋಡ್ರಿ ಲಕ್ಷ್ಮೀ ರಂಗೋಲಿ, ಲಕ್ಷ್ಮೀ ಯಂತ್ರ ಅಂತ ಹೇಳ್ತಾರ, ದಿನನಿತ್ಯ ಹಾಕ್ಬೇಕಂತ. ನೀವು ಕೂಡ ಹಾಕ್ರಿ ಅದನ್ನ, ಯಾಕಂದ್ರೆ ನಿನ್ನೆನೆ ಯಾರೋ ಕೇಳಿದ್ರಿ ಇದು ಯಾವ್ದು ರಂಗೋಲಿ ಅಂತ ಹೇಳಿ. ಇದು ನಕ್ಷತ್ರ ತರ ಹಾಕೊಂಡು ಹಾಕೊಂಡಿನಲ್ರಿ ನಾನು, ಇದೇ ತರ ಹಾಕೊಂಡು ರೌಂಡ್ ಮಾಡಿ 6 ಕಡೆಗೆ ಶ್ರೀ ಶ್ರೀ ಅಂತ ಹೇಳಿ ಬರೆದು ನಡುವು ಕೂಡ ಶ್ರೀ ಅಂತ ಹಾಕ್ಬೇಕ್ರಿ. ಲಕ್ಷ್ಮೀ ಯಂತ್ರ ರೀ, ದಿನನಿತ್ಯನೂ ಹಾಕ್ರಿ ಅದನ್ನ. ನನಗೂ ಒಬ್ರು ಫ್ರೆಂಡ್ ಅಡ್ವೈಸ್ ಮಾಡಿದ್ದದ, ಇದು ಯಾವ್ದ ವಿಡಿಯೋದೊಳಗೆ ನೋಡಿದ್ದಲ್ಲ, ನನ್ನ ಫ್ರೆಂಡ್ ಅಡ್ವೈಸ್ ಮಾಡಿದ್ದು, ಹಿಂಗಾಗಿ ಹಾಕಿದ್ದೆ. ಅದನ್ನ ಯಾರೋ ಕೇಳಿದ್ರಿ ಇವತ್ತ ಹೇಳಿನ್ರಿ. ಮತ್ತೆ ಅಡಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬರ್ಷನ್ ಎಲ್ಲ ಒರೆಸಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಏರಿಸಿ ಬೇಡ್ಕೊಂಡು ಅಡಿಗೆ ಮಾಡೋದ್ರಿ. ಹೆಸರು ಕಾಳು ಬಹಳಷ್ಟು ತಗೊಂಡಿನಿ, ಹೇಳೇ ಇದ್ದೀನಿ ನಿಮಗ. ಮೊದ್ಲ ಹುರ್ಕೊಳ್ಳೋದು ಮಾತ್ರ, ಅಷ್ಟು ಹೆಸರು ಕಾಳು ಕೂಡಿಸಿನೇ ಹುರಿತೀನ್ರಿ. ಅದರೊಳಗೆ ಒಂದಿಷ್ಟು ಪೌಡ್ರ್ ಮಾಡಲಿಕ್ಕೆ, ಹೆಸರು ಹಿಟ್ಟು ಮಾಡಲಿಕ್ಕೆ ಮಿಕ್ಸಿಗೆ ಹಾಕಿ ಭಾಳ ತನ ತಿರುಗಿಸ್ಬಿಟ್ರೆ ಮಸ್ತ್ ಹೆಸರು ಹಿಟ್ಟು ರೆಡಿ ಆಗ್ತದೆ. ಈಗ ಚಂದಾಗಿ ಕಮ್ಮಗೆ ಹುರ್ಕೋಬೇಕ್ರೆ ಹಿಟ್ಟು ಟೇಸ್ಟ್ ಆಗ್ತದೆ, ಪಲ್ಯನೂ ಟೇಸ್ಟ್ ಆಗ್ತದ್ರಿ. ಮತ್ತು ಯಾವುದೇ ಕಾಳುಗಳನ್ನು ಹುರಿದನೇ ಕುದಿಲಿಕ್ಕಿಡ್ರಿ, ಹಸಿಯಾಗಿ ಕುದಿಲಿಕ್ಕಿಡ್ಲಿಕ್ಕೆ ಹೋಗ್ಬೇಡ್ರಿ, ಒಂಚೂರು ಟೇಸ್ಟ್ ಕಡಿಮೆ ಆಗ್ತದೆ ಅದಕ್ಕೆ. ಇಲ್ಲ ಅಂದ್ರೆ ರಾತ್ರಿ ನೆನೆ ಹಾಕಿ ನೀವು ಕುದಿಲಿಕ್ಕಿಟ್ರೆ ಅದನ್ನೂ ನಡೀತದ್ರಿ. ನೋಡ್ರಿ ಒಂದಿಷ್ಟು, ಒಂದು 3 ಸ್ಪೂನ್ನಷ್ಟು ತಕ್ಕೊಂಡು ನಾನು ಪಲ್ಯಕ್ಕೆ ಕುದಿಲಿಕ್ಕಿಡ್ತೀನಿ. ಹೆಸರು ಹಿಂಡಿ ಕಾಳು ಪಲ್ಯ, ಹೆಸರು ಹಿಂಡಿ ಪಲ್ಯನೂ ಅಂತಾರೆ, ಹೆಸರು ಕಾಳಿನ ಪಲ್ಯನೂ. ಈಗ ಇವತ್ತು ಭಕ್ರಿನೆ ಮಾಡ್ಲಿಕ್ಕತ್ತೀನ್ರಿ. ನಮ್ಮನೆಯೊಳಗೆ ಭಕ್ರಿನೇ ಅಪರೂಪ, ನಾವು ಅದನ್ನೇ ಜಾಸ್ತಿ ಇಷ್ಟಪಡೋದು. ಮತ್ತು ಇನ್ನೂ ಒಂದು ಹೆಂಗದರಿ, ನಿನ್ನೆ ನೋಡ್ರಿ ಮುಂಜಾನೆ 9:10 ಅನ್ನೋದಕ್ಕೆ ನಮ್ಮದು ಊಟ ಆಗಿತ್ತು.
ಏನು ಬಕ್ರಿ ತಿಂದ್ವಿ, ಆಮೇಲೆ ಸಾಯಂಕಾಲ ಏನೋ ಮಾಡ್ಬೇಕನ್ಕೊಂಡಿದ್ವಿ, ಆಗ್ಲೇ ಇಲ್ರಿ. ಆಗ್ಲಿಲ್ಲ ಅಂದ್ರೆ ಏನು ಹಸಿವಿನೇ ಆಗಿಲ್ರಿ ಯಾರಿಗೂ, ಹಂಗಾಗಿ ಬಿಟ್ವಿ. ಅಂದ್ರೆ ಬಕ್ರಿ ಊಟ ಅಷ್ಟೊಂದು ಗಡದ್ದು. ಯಾಕೆ ಈಗಿನ ಮಕ್ಕಳೆಲ್ಲ ಹೊರಗಿನ ತಿನಿಸುಗಳನ್ನ ಇಷ್ಟಪಡ್ತಾರ ಅಂತಂದ್ರ, ಅವರು ಚಂದಾಗಿ ಹೊಟ್ಟೆ ತುಂಬ ಚಪಾತಿ ಬಕ್ರಿ ಊಟ ಮಾಡಂಗಿಲ್ರಿ, ಅದಕ್ಕೆ ರಕ್ಕ ರಕ್ಕ ಆಗಿ ಹಸಿವೆ ಆಗ್ತದ. ಅದೇ ಬಕ್ರಿ ಚಪಾತಿ ಚಂದಾಗಿ ತಿಂದ್ರಂದ್ರ ಹಸಿವಿನೇ ಆಗಂಗಿಲ್ಲ, ಹೊರಗಿನ ತಿನಿಸು ತಿನ್ಬೇಕಂತೂ ಆಗಂಗಿಲ್ರಿ. ಅದಕ್ಕೆ ಮಕ್ಕಳಿಗೆ ಚಪಾತಿ ಬಕ್ರಿ ತಿನ್ನು ರೂಢಿ ಇಡ್ರಿ. ಮುಂಚೆಯಿಂದ ಸಣ್ಣ ಮಕ್ಕಳಿದ್ದಾಗಿಂದನು ಬರೇ ಮ್ಯಾವ್ ಮ್ಯಾವ್ ಮಾಡಿ ಮೆಂತೆದಿಟ್ಟು ತುಪ್ಪ ಅನ್ನ ಮೊಸರು ಅನ್ನ ತಿನಿಸುಕ್ಕಿಂತ ಬಕ್ರಿನೇ ಹಾಲು ಮೊಸರೊಳಗೆ ಮುರಿದು ಬಕ್ರಿ ತುಪ್ಪ ಹಿಂಗೆ ಅಂದ್ರೆ ಮಕ್ಕಳು ಗಟ್ಟಿಯಾಗಿರ್ತಾರ್ರಿ. ಅದ್ರ ಸಲುವಾಗಿ ಇದೊಂದು ಕಿವಿ ಮಾತು. ಮತ್ತೆ ನಿನ್ನೆ ಕೇಳಿದ್ರಿ, ಎರಡು ಮೂರು ಕಮೆಂಟ್ ಬಂದಿದ್ದು, ನಮಗ ಬಕ್ರಿ ಮಾಡೋದು ಸರಿಯಾಗಿ ಅದನ್ನ ಒಂದು ವಿಡಿಯೋ ಮಾಡ್ರಿ ಅಂತ ಹೇಳಿ. ಮಾಡ್ತೀನ್ರಿ ಅದನ್ನ, ಒಂದ ಸಪರೇಟ್ ವಿಡಿಯೋ ಮಾಡಿ ಎರಡೂ ಕೈಲೆ ಬಕ್ರಿ ಮಾಡೋದು ಹ್ಯಾಂಗ ಅಂತ ಹೇಳಿ ತೋರಿಸ್ರಿ ಅಂದಿರಿ. ಅದನ್ನು ತೋರಿಸ್ತೀನಿ. ಮತ್ತೆ ಅದರೊಳಗೆ ಒಂದು ಇನ್ನೂ ಒಂದು ಈಸಿ ಮೆಥೆಡ್ ಅದ ಬಕ್ರಿ ಮಾಡ್ಲಿಕ್ಕೆ ಬರಲಾರ್ದವ್ರಿಗೆ, ಅದನ್ನು ಕೂಡ ತೋರಿಸ್ತೀನಿ. ನನ್ನ ಮಕ್ಕಳಿಗೆಲ್ಲ ನಾ ಅದನ್ನೇ ಹೇಳಿನ್ರಿ, ಅದೇ ಮೆಥೆಡೇ. ನಿಮಗೂ ಕೂಡ ಅದನ್ನ ಅಡ್ವೈಸ್ ಮಾಡ್ತೀನಿ. ಈಗ ಬಕ್ರಿ ಮಾಡ್ಲಿಕ್ಕೆತ್ತೀನಿ, ಆದರೂ ಒಂಚೂರು ಟಿಪ್ಸ್ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಈಗ ಆಲ್ರೆಡಿ ಬಕ್ರಿ ಬರೋರಿಗೆ ರೊಟ್ಟಿ ಮಾಡ್ಲಿಕ್ಕೆ ಬರೋರು ಒಂದೇ ಕೈಲೆ ಮಾಡ್ತೀನಿ, ನಾ ಎರಡೂ ಕೈಲೆ ಬರುವುದಿಲ್ಲ ಅಂತ ಹೇಳಿದ್ರಿ. ಅಂಥವ್ರು ಏನದ ಏನದ ಪ್ರೆಷರ್ ಜಾಸ್ತಿ ಹಾಕೋಂಗಿಲ್ರಿ ಒಂದು. ಆಮೇಲೆ ಬಕ್ರಿ ಮಾಡೋ ಹೊತ್ನಾಗ ನಡುವು ಬಡಿಬಾರ್ದ್ರಿ, ನಿಮಗೆಲ್ಲ ಗೊತ್ತಿದ್ದಿರ್ತದ. ಗೊತ್ತ ಇರ್ಲಾರ್ದವ್ರಿಗೂ ಕೂಡ ಇದು ಗೊತ್ತ ಆಗ್ಲಿ ಅಂತ ತಿಳ್ಕೊಂಡು ಹೇಳಿಗತ್ತೀನಿ. ನಡುವ ಪ್ರೆಷರ್ ಹಾಕೋಂಗಿಲ್ಲ, ದಂಡಿ. ಈ ಎರಡೂ ಕೈಲೆ ಬಕ್ರಿ ಬಡಿದ್ರು ದಂಡಿಗೆ ಪ್ರೆಷರ್ ಹಾಕುದ್ರಿ, ದಂಡಿನೇ ಬಡಿಯುದ್ರಿ. ಆಮೇಲೆ ಎಡಗೈಲಿ ಸ್ಲೈಟ್ಲಿ ಪುಷ್ ಮಾಡೋದು, ರೈಟ್ ಹ್ಯಾಂಡ್ಲಿ ಜಗ್ಗೋದು. ಅದು ಬಡಿ ಹೊತ್ನಾಗ ತಾನಾಗೆ ಆಗ್ತದ್ರಿ ಮಾಡ್ಲಿಕ್ಕತ್ರ. ಒಂದು ಎರಡು ಮೂರು ಸರಿ ನೀವು ಪ್ರಯತ್ನ ಮಾಡಿದ್ರೆ ಬಂದೇ ಬರ್ತದ. ಸ್ಲೋಲಿ ಮಾಡ್ಬೇಕು ನೋಡ್ರಿ, ನಾ ಹಿಂಗ್ ಮಾಡ್ಲಿಕ್ಕತ್ತಿನಿಲ್ಲ ಈಗ. ಹಿಂಗ ಸ್ಲೋಲಿ ಮಾಡಿದ್ರಿ ಅಂದ್ರ ಬರ್ತದ್ರಿ, ಮಸ್ತ್ ಬಕ್ರಿ ಆಗ್ತಾವ. ಫಸ್ಟ್ಗೆ ದೊಡ್ಡ ದೊಡ್ಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸಣ್ಣ ಸಣ್ಣ ಮಾಡ್ರಿ. ಆಮೇಲೆ ಸ್ವಲ್ಪ ದಪ್ಪ ಮಾಡ್ರಿ ಫಸ್ಟ್ಗೆ, ಆಮೇಲೆ ತಾನ ಟ್ರಿಕ್ ಸಿಕ್ಕಬಿಡ್ತದ. ಅದು ಟ್ರಿಕ್ ಸಿಕ್ತು ಅಂದ್ರ ತೆಳಗನು ಮಾಡ್ತೀರಿ ದೊಡ್ಡನು ಮಾಡ್ತೀರಿ. ನೋಡ್ರಿ ಬಕ್ರಿ ಹೆಂಗ್ ಮಸ್ತಾಗಿ ಉಬ್ಬುತ್ತಾವ. ಇಂಥ ಉಬ್ಬಿದ ಬಕ್ರಿಗೆ ರಂಜಕ ತುಪ್ಪ ಅಥವಾ ರಂಜಕ ಬೆಣ್ಣಿ ಹಾಕೊಂಡು ತಿಂದ್ರೆ ಎರಡು ಎಕರೆ ಮೂರು ಬಕ್ರಿ ಆರಾಮಾಗಿ ತಿಂತೀವಿ, ಹೌದಿಲ್ರಿ? ನಿಮಗೆ ಸಪರೇಟ್ ಆಗಿ ಒಂದು ಬಕ್ರಿ ವಿಡಿಯೋ ಮಾಡು ಅಂತ ಹೇಳಿರಿ, ಮಾಡಿ ತೋರಿಸ್ತೀನ್ರಿ. ನೋಡ್ರಿ ಹೆಸರು ಕಾಳು ಕುದಿಲಿಕತ್ತಾವ. ಎರಡೂ ಕೈಲೆ ಬಡದ್ರೂ ಕೂಡ ಪ್ರೆಷರ್ ಒಟ್ಟ ಹಾಕ್ಬಾರ್ದ್ರಿ. ಅದ್ರ ಹಿಟ್ಟು ಹೆಂಗ್ ನಾದ್ಕೊಳ್ಳುದು, ಬಹಳ ಅಳ್ಳಕನೂ ಆಗ್ಬಾರ್ದು, ಗಟ್ಟಿನೂ ಆಗ್ಬಾರ್ದು. ಅಂದ್ರ ಬಹಳ ಸಡ್ಲನೂ ಆಗ್ಬಾರ್ದು, ಬಹಳ ಗಟ್ಟಿನೂ ಆಗ್ಬಾರ್ದ್ರಿ. ಅದನ್ನ ನಮ್ ಕೈಯೊಳಗ್ ಗೊತ್ತಾಗ್ತದದು, ಹಂಗ ಸಾವಕಾಶಾಗಿ ಮಾಡೋದ್ರಿ. ಆಮೇಲೆ ಬಂತು ಅಂದ್ರ ಪರ್ಫೆಕ್ಟ್ ಆಗಿ ತಾನ ಪರ್ಫೆಕ್ಟ್ ಆಗತ್ತದ್ರಿ. ಯಾವ್ದ ವಿದ್ಯೆ ಆತು ಬರೂ ತನಕ ಡಿಫಿಕಲ್ಟ್, ಬಂದ್ಮೇಲೆ ಬಹಳ ಈಸಿ ಅಂದಂಗ. ಸ್ವಲ್ಪ ಯಾವ್ದಾತು ಆಸಕ್ತಿಯಿಂದ ಕಲಿತ್ರ ಎಲ್ಲಾ ವಿದ್ಯೆಗಳು ಬಹಳ ಈಸಿನೇ ರೀ. ಅದಕ್ಕ ಯಾವ್ದ ಏನೇ ಕಲಿಬೇಕು ನಾವು ಅಂದ್ರ ನನಗ ಬರುವುದಿಲ್ಲ ಅಂತ ಕಲಿಬಾರ್ದು. ಇದನ್ನ ಟ್ರೈ ಮಾಡೋಣ, ಕಲಿಯೋಣ. ಒಂದ್ ಸರಿ ಬರಲಿಲ್ಲ, ಎರಡ್ ಸರಿ ಬರಲಿಲ್ಲ, ಮೂರನೇ ಸರಿ ಟ್ರೈ ಮಾಡೋಣ. ಮೂರೂ ಸರಿ ಬರಲಿಲ್ಲ ಅಂದ್ರ ನನಗ್ ಬರುದೇ ಇಲ್ಲ ಅಂತ ಹೇಳಿ ಬಿಡುದಿಲ್ರಿ. ಮತ್ತ ಹಂಗ ಸಣ್ಣ ಸಣ್ಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಬಂದೇ ಬರ್ತದ. ನೋಡ್ರಿ ಬಕ್ರಿ ಮುಗ್ದು ಆಲ್ಮೋಸ್ಟ್ ಬಕ್ರಿ ಮಾಡಿದ್ರ ಬರ್ಷನ್ ಕಟ್ಟಿ ಅಂತೂ ಪೂರ್ಣ ನಮ್ದಂತೂ ಹಿಂಗಾಗ್ಬಿಟ್ಟಿರ್ತದ ನೋಡ್ರಿ. ನಂಗ ಅದಕ್ಕ ಎಷ್ಟೋ ಸರಿ ಫಸ್ಟ್ ಫಸ್ಟ್ಗೆ ವಿಡಿಯೋ ಮಾಡೋ ಹೊತ್ನಾಗ್ರಿ ನಾ ಬಕ್ರಿ ತೋರಿಸ್ಲಿಕ್ಕೆ ಹೆಸಿಟೇಟ್ ಮಾಡ್ಕೋತಿದ್ದೆ.
ಯಾಕಂದ್ರ ನಾನೆಲ್ಲ ಭಕ್ರಿ ಮಾಡ್ಬೇಕಾದ್ರ ಬಾಳ ಬರ್ಷನ್ ಕಟ್ಟಿ ಎಲ್ಲ ತುಂಬಿ ಬಿಡ್ತದ ಅಂತ ಹೇಳಿ. ಆದ್ರ ಆಮೇಲೆ ಆಮೇಲೆ ಗೊತ್ತಾಯ್ತು, ಮತ್ ನಾವು ಮಾಡ್ತಿರ್ತೀವಿ, ನಾವು ಕೆಲವೊಬ್ರು ಕಲಿತಿರ್ತಾರ ಕೆಲವೊಂದನ್ನ ನೋಡಿ. ನೋಡ್ರಿ ಈಗ ಭಕ್ರಿ ಹಿಟ್ಟೆಲ್ಲ ಬರ್ಷನ್ ಕಟ್ಟಿಗೆ ಹತ್ತಿರ್ತದಲ್ಲ, ನಾನೇನ್ ಮಾಡಿಬಿಡ್ತೀನಿ, ಒಂದು ಬಟ್ಲು ಒಂದು ವಾಟಗನ್ನು ತಗೊಂಡು ಕೆದರಿ ಬಿಡೋದ್ರಿ. ಈಸಿಯಾಗಿ 5 ನಿಮಿಷನಾಗ ಬರ್ಷನ್ ಕಟ್ಟಿ ಫುಲ್ ಕ್ಲೀನ್ ಆಗಿಬಿಡ್ತದ ನೋಡ್ರಿ. ಮತ್ತ ಇಷ್ಟು ಕ್ಲೀನ್ ಮಾಡಿ ಟೈಮ್ ಇರಲಿಲ್ಲ ಅಂದ್ರೆ ಇಷ್ಟ ಬಿಟ್ಟು ಹೋಗಿರ್ತೀನಿ. ಸ್ಕೂಲಿಂದ ಬಂದ ಮೇಲೆ ಮತ್ತೆಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ಇಟ್ಟಿರ್ತೀನಿ. ಅದರೊಳಗೆ ಒಂದು 10-15 ನಿಮಿಷ ಎಲ್ಲ ಲಘುನೇ ಆಗಿತ್ತು ಅಂತಂದ್ರ ಬಿಡಂಗಿಲ್ರಿ. ಫುಲ್ ಎಲ್ಲ ತೊಳೆದು ರಂಗೋಲಿ ಹಾಕಿ ನೀಟಾಗಿ ಆಮೇಲೆ ಭಾಂಡಿ ಸತೇಕೇನಿ ಒಂದ್ 4 ಇರ್ತಾವ ನೋಡ್ರಿ, ಅವಿಷ್ಟು ತಿಕ್ಕೇ ಬಿಟ್ಟಿರ್ತೀನಿ. ಒಂದಕ್ಕೊಂದು ಸರಪಳಿನ ಕೆಲಸ, ಹೆಣ್ಮಕ್ಳ ಕೆಲಸ ನಿಮಗೆಲ್ಲ ಗೊತ್ತಿದ್ದೇ ಅದ. ಒಂದು ಮಾಡ್ಲಿಕ್ಕೆ ಹೋದ್ವಿ ಅಂದ್ರೆ ಹೆಸರು ಅಷ್ಟೇ ಒಂದು, ಆದ್ರ ಅದ್ರ ಹಿಂದೆ ಎಷ್ಟು ಬಾಲಂಗಸಿ ಇರ್ತದ. ಹಂಗ ನಾವು ಬಟ್ಟಿ ಒಗಿಬೇಕಾದ್ರು ನೋಡ್ರಿ, ಬಟ್ಟಿ ಒಗದೆ ಅಂತೀವಿ, ಅದ್ರ ಹಿಂದೆ ಬಟ್ಟಿ ಹಿಂಡಬೇಕು, ಒಣ ಹಾಕಬೇಕು, ಎರಡು ಕೆಲಸಗಳು, ಅದನ್ನ ಸಪರೇಟ್ ಆಗಿ ಹೇಳಂಗಿಲ್ಲ. ಭಾಂಡಿ ಆದ್ರೂ ಹಂಗೆ, ಭಾಂಡಿ ತಿಕ್ಕಬೇಕಾದ್ರ ಬಟ್ಟಿಗಿಂತ ಬಹಳ ಕೆಲಸ ರೀ. ಮುಸ್ರಿ ತೆಗಿಬೇಕು, ಎಲ್ಲಾ ನೀರ್ ಹೊಡ್ಕೋಬೇಕು, ಮತ್ತ ಹಾಲಿನ ಭಾಂಡಿ ಎಲ್ಲಾ ಕೆದರಿ ಇಟ್ಕೋಬೇಕು ಬಟ್ಲ ತಗೊಂಡು, ಅದೆಲ್ಲಾ ಕ್ಲೀನ್ ಮಾಡಿಕೊಂಡು ತಿಕ್ಕಿ ತೊಳೆದು ಡಬ್ ಹಾಕ್ಬೇಕು, ಅದಕ್ಕೆ ಬಹಳ ಕೆಲಸ ಇರ್ತದ. ಈಗ ಪಲ್ಯ ಮಾಡ್ತೀನಿ, ಬರ್ಷನ್ ಕಟ್ಟಿ ಅಷ್ಟಕ್ಕಷ್ಟೇ ತೊಳ್ಕೊಂಡೆ. ಇವತ್ತೇನಾದ್ರೂ ಟೈಮ್ ಸಿಕ್ತು ಅಂತಂದ್ರ ಅಷ್ಟು ಬರ್ಷನ್ ಕಟ್ಟಿ ತೊಳೆದು ಇಟ್ಬಿಡ್ತೀನಿ. ಈಗ ಕೋತಂಬರಿ ಕರಿಬೇವು ಎರಡೂ ಚಂದಾಗಿ ತೊಳೆದು ತಕ್ಕೊಂಡೇರಿ. ಇದು ಹೆಸರುಕಾಳೊಳಗ ಮೆಂತೆ ಪಲ್ಯ, ಸಬ್ಬಸ್ಗಿ ಪಲ್ಯ, ಯಾವ ಪಲ್ಯ ಹಾಕಿದ್ರು ನಡೀತದ. ಆದ್ರ ಹೆಚ್ಚಿಗೆ ಟೇಸ್ಟ್ ಕೊಡುದು ಅಂತಂದ್ರ ಮೆಂತೆ ಪಲ್ಯ ಮತ್ತ ಸಬ್ಬಸ್ಗಿ ಪಲ್ಯ ಇದ್ರೊಳಗ ಆಡ್ ಮಾಡಿದ್ರ ಬಹಳ ಟೇಸ್ಟ್ ಆಗ್ತದ. ಬಟ್ ಇವತ್ತ ಮನಿ ಮುಂದು ಯಾರು ಪಲ್ಯದವ್ರು ಬಂದಿಲ್ರಿ, ಆಮೇಲೆ ಹೋಗಿ ತರ್ಲಿಕ್ಕೂ ಯಾರು ಇಲ್ಲ. ಎಲ್ರು ಕಾಲೇಜ್ ಅದು ಇದು ಅಂತ 8:30-9:00 ಈಗ ಒಬ್ಬೊಬ್ರೇ ಹೋದ್ರು, ಮಧ್ಯಾಹ್ನ ಲಘು ಬರ್ತೀನಿ ಅಂತ ತಿಳ್ಕೊಂಡು ನಮ್ಮನೆಯವರು ಒಬ್ಬರ ಓಡಾಡ್ಲಿಕ್ಕತ್ತಾರ. ಅವ್ರಿಗೂ ಏನೇನೋ ಕೆಲಸ ಹೇಳಿನಿ, ತಿರುಗಾಡ್ಲಿಕ್ಕತ್ತಾರ್ರಿ ಅವರು. ಮತ್ತೆ ಹಂಗಾಗಿ ಏನು ಅದನೋ ಅದನ್ನೇ ಮಾಡಿಬಿಡೋದು, ಅಷ್ಟರೊಳಗೆ ಸ್ವಲ್ಪ ರುಚಿಯಾಗಿ ಮಾಡೋದು. ನೀವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತಿದ್ರ ಮಾಡ್ಕೊಳ್ರಿ. ನಾನು ಮಾತ್ರ 2 ಚಮಚ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಮತ್ತು ಕರಿಬೇವು ಹಾಕಿ ಇದು ಕುದಿಸಿ ಇಟ್ಟುಕೊಂಡ ಹೆಸರುಕಾಳು ಹಾಕಿನಿ ನೋಡ್ರಿ. ಇದ್ರೊಳಗೆ ಒಂದು 2 ನಿಮಿಷ ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ, ಅದನ್ನು ಚೆಂದಾಗಿ ಕುದೀತದ್ರಿ. ಕುದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕೋದು, ಮಸಾಲೆ ಪುಡಿ ಹಾಕ್ತಿದ್ರೆ ಹಾಕ್ರಿ. ಮತ್ತೆ ಇನ್ನೂ ಒಂದು ಏನೇ ಮಾಡಬೇಕಾದ್ರೂ ಒಂದು 2 ಹಸಿಮೆಣಸಿನಕಾಯಿನ ಕುಟ್ಟಿ ಹಾಕ್ರಿ, ಇನ್ನೂ ಟೇಸ್ಟ್ ಆಗ್ತದೆ. ಕಡಿಕ 1.5 ಹಸಿಮೆಣಸಿನಕಾಯಿ ಕುಟ್ಟಿ ಹಾಕ್ರಿ, ಬಹಳ ಟೇಸ್ಟ್ ಆಗ್ತದೆ. ಹಸಿಮೆಣಸಿನಕಾಯಿ ಮತ್ತು ಖಾರ ಪುಡಿ ಎರಡರದು ಖಾರನೇ, ಬಟ್ ಟೇಸ್ಟು ಡಿಫ್ರೆಂಟ್ ಡಿಫ್ರೆಂಟ್ ಇರ್ತದೆ. ಅದಕ್ಕೆ 1 ಹಸಿಮೆಣಸಿನಕಾಯಿ, 1 ಅಥವಾ ಖಾರ ಜಾಸ್ತಿ ತಿನ್ನೋರಿದ್ರೆ 2, ಮತ್ತು ನಾವು ಪಲ್ಯ ಮಾಡುವ ಪ್ರಮಾಣ ಜಾಸ್ತಿ ಇತ್ತಂದ್ರೆ 2-3 ಹಾಕ್ಬೋದ್ರಿ. ಹಾಕಿ ಸ್ವಲ್ಪ ಖಾರ ಪುಡಿ, ಯಾಕಂದ್ರೆ ನಮಗೆ ಗೊತ್ತಿರ್ತದಲ್ಲ ಹಸಿಮೆಣಸಿನಕಾಯಿ ಹಾಕಿವಿ ಖಾರದ ಅಂಥೇಳಿ, ಅದಕ್ಕೆ ನಾವು ಹಸಿಮೆಣಸಿನಕಾಯಿ ಮತ್ತು ಖಾರದ ಪ್ರಮಾಣ ನೋಡಿಕೊಂಡೆ ಸ್ವಲ್ಪ ಸ್ವಲ್ಪ ಹಾಕೋದ್ರಿ, ಹುಯಿ ಅಂತ ಖಾರ ಮಾಡಬಾರ್ದು. ಈಗ ಕೋತಂಬರಿನೂ ತೊಳೆದು ಇಟ್ಕೊಂಡಿದ್ದಾಗದ, ಇದರೊಳಗೆ ಸ್ವಲ್ಪ ಕೋತಂಬರಿ ಹಾಕಿಬಿಡ್ತೀನಿ ನೋಡ್ರಿ, ಕುದಿ ಹಿಡ್ದದ. ಈಗ ಅರಿಶಿನ ಪುಡಿ ಹಾಕ್ತೀನಿ, ಒಗ್ಗರಣಿ ಒಳಗೆ ಹಾಕಿದ್ರೂ ನಡೀತದ, ಯಾಕಂದ್ರೆ ಇದು ಒಲಿ ಏನದಲ್ಲ ಬಹಳ ಜೋರ್ ಇದ್ರಿ, ಸಣ್ಣ ಮಾಡಿದ್ರೆ ಆರ್ತದ. ಅದಕ್ಕೆ ಅರಿಶಿನ ಪುಡಿ ಹಾಕಿದ ತಕ್ಷಣ ಪಟ್ಟನೆ ಹೊತ್ತಿ ಬಿಡ್ತದ ಅಂತ ತಿಳ್ಕೊಂಡು ಈಗ ಮೇಲೆನೇ ಅರಿಶಿನ ಪುಡಿ ಹಾಕ್ಲಿಕ್ಕತ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲನೂ ಹಾಕ್ಬೇಕ್ರೆ, ಒಂದ್ ಚೂರು ಬೆಲ್ಲ. ನೀವು ಮತ್ತೆ ಬೆಲ್ಲ ತಿನ್ಲಾರ್ದವ್ರು ಇದ್ರಿ ಅಂತಂದ್ರ ಬಿಡ್ರಿ, ನಮ್ ಕಡೆ ನಾವೊಂದು ಸ್ವಲ್ಪ ಬೆಲ್ಲ ಹಾಕ್ತಿವಿ. ಯಾವ್ದೋ ಅಡಿಗೆ ಒಳಗೆ ಒಂದ್ ಸ್ವಲ್ಪ ಬೆಲ್ಲ ಯಾಕೆ ಹಾಕ್ಬೇಕು ಅಂದ್ರ ಪಿತ್ ಆಗಂಗಿಲ್ರಿ, ಅದ್ರ ಸಲುವಾಗಿ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಬಟ್ ಒಬ್ಬೊಬ್ರು ಸೈಡ್ ಹಾಕಂಗಿಲ್ಲ, ಎಷ್ಟು ಸ್ವೀಟ್ ತಿಂತೀರಾ ಅಂತನವ್ರು ಹಾಕ್ಲಿಕ್ಕೇನು ಹೋಗ್ಬೇಡ್ರಿ. ಮತ್ತ ಬರೇ ಖಾರ ತಿನ್ನೋದ್ರಿಂದ ರಕರಕ ಆಗ್ತಿರ್ತದ, ಅದಕ್ಕೆ ಇದ್ರೊಳಗೆ ಒಂದ್ ಸ್ವಲ್ಪ ಬೆಲ್ಲದ ಕರ್ಣಿ ಹಾಕುದ್ ನೋಡ್ರಿ. ಈಗೇನದ ಕೋತಂಬರಿ ಹಾಕಿ ಒಂದ್ 2 ಕುದಿಸಿ ತೆಗೆದು ಬಿಡುಣ್ರಿ. ಮಸ್ತ್ ಟೇಸ್ಟಿಯಾದ ಹೆಸರುಕಾಳು ಪಲ್ಯ ರೆಡಿ ಆಗ್ತದ. ಬಕ್ರಿ ಅಂತೂ ತಯಾರಾಗ್ಯಾವ್ರಿ ನೋಡ್ರಿ.
ಫ್ಲೇವರ್ ಅಂತೂ ಸೂಪರ್ ಬರ್ಲಿಕ್ಕತ್ತದ, ಖರೇನೇ ರೀ, ಫ್ಲೇವರ್ ಅಂತೂ ಭಾರಿ ಸೂಪರ್ ಬರ್ಲಿಕ್ಕತ್ತದ. ಬಟ್ ಒಂದು ಅಬ್ಸರ್ವ್ ಮಾಡಿದ್ರೇನ, ನಾ ಇದ್ರೊಳಗೆ ಮಸಾಲೆ ಪುಡಿ ಏನೂ ಹಾಕಿಲ್ರಿ, ಬರೀ ಖಾರ ಪುಡಿ, ಉಪ್ಪು, ಇಂಗು ಇದಿಷ್ಟೇ ಹಾಕಿನ್ರಿ. ಇನ್ನೂ ಒಂದು 15 ನಿಮಿಷ ಟೈಮ್ ಅದ ರೀ, ಅದಕ್ಕೆ ಬಡ ಬಡ ಒಂಚೂರು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಭಾಳ ಅಂದ್ರೆ ಇಷ್ಟು ಕ್ಲೀನ್ ಮಾಡಲಿಕ್ಕೆ 7-8 ನಿಮಿಷ ಸಾಕಾಗ್ತದ್ರಿ. ಮತ್ತು ಖರೆ ಅಂದ್ರೆ ಒಲಿ ಬಿಸಿ ಇದ್ದಾಗ ನೀರು ಸಿಡಿಸ್ಬಾರ್ದು, ಬಟ್ ನಮ್ದೆಲ್ಲ ಹಿಂಗಿರ್ತದ್ರಿ. ನಾವು ಒಲಿ ಬಿಸಿ ಇದ್ದಾಗ ನೀರು ನಮ್ಮ ಕಡೆ ಎಲ್ಲ ಸಿಡಿಸಂಗಿಲ್ಲ, ಅಂದ್ರೆ ಅದೊಂಥರ ಬಿಸಿ ಇದ್ದದ್ದು ಆರಿಸ್ಬಾರ್ದು ಅಂತ ಹಿಂಗಿರ್ತದ. ಆದ್ರೆ ಟೈಮು 10 ನಿಮಿಷ ಅದು 6:30 ಬಿಟ್ರೆ ನಾವು ಮತ್ತೆ ಮಧ್ಯಾಹ್ನ ಬಂದು ತೊಳಿಬೇಕಾಗ್ತದೆ. ಇವತ್ತು ಹೆಂಗು ಟೈಮ್ ಅದ ಅಂತ ತಿಳ್ಕೊಂಡು ನಾನು ಇದಿಷ್ಟು ಪರ್ಷನ್ ಕಟ್ಟಿ ಕ್ಲೀನ್ ಮಾಡಿನಿ ಹೋದೆ. ಯಾಕಂದ್ರೆ ಅದೊಂದು ರೀತಿ ರಿಲ್ಯಾಕ್ಸ್ ರೀ, ಬಂದು ಮತ್ತೆ ಸ್ಕೂಲಿಂದ ಬಂದು ತೊಳ್ಕೊತ ಕೂಡ್ಬೇಕು ಅಂತೇಳಿ ಅನ್ನೋ ಟೆನ್ಷನ್ ಏನೂ ಇರಂಗಿಲ್ಲ ನೋಡ್ರಿ. ಖರೆ ಅಂದ್ರೆ ಇದ ಪದ್ಧತಿ ಬಹಳ ಚಲೋ ರೀ. ಅಡಿಗೆ ಆದ ತಕ್ಷಣನೇ ಬರ್ಷನ್ ಕಟ್ಟಿ ಅಡಿಗೆ ಮನಿ ಎಲ್ಲಾ ಕ್ಲೀನ್ ಇರೋದು. ಖರೆ ನಾನು 7:30 ಸ್ಕೂಲಿಗೆ ಹೋಗೋ ಹೊತ್ನ್ಯಾಗ ನಂಗೆ ಟೈಮ ಸಿಕ್ತಿದ್ದಿಲ್ರಿ. ಅಡಿಗೆ ಒಂದು ಮಾಡಿಟ್ಟು ಎಲ್ಲಾನು ಹೆಂಗದ ಹಂಗ ಅಂದ್ರೆ ಬರೇ ಮುಚ್ಚಿಟ್ಟು ಹೋಗ್ಬಿಡ್ತಿದ್ದೆ, ಬಂದ ಮೇಲೆ ಎಲ್ಲ ಮಾಡ್ಕೋತಿದ್ದೀರಿ. ಈಗೇನದ 9:30 ಆಗಿದ್ದರಿಂದ ನನಗೆ ಟೈಮು ಸಾಕಷ್ಟು ಸಿಗ್ತದ, ಅದಕ್ಕೆಲ್ಲ ಕಂಪ್ಲೀಟ್ ಮಾಡಿ ಹೋಗ್ಬೋದು. ಅಷ್ಟಂದ್ರೂ ಕೂಡ ಒಂದೊಂದು ಸರಿ ತೊಳೆದು ಹೋಗಿರಂಗಿಲ್ರಿ, ಯಾಕಂದ್ರೆ ಯಾರಾದರೂ ಮನೆಗೆ ಬರ್ತಿರ್ತಾರ, ಟೈಮ್ ಅಲ್ಲಿ ಹೋಗ್ಬಿಡ್ತದ. ಮತ್ತೆ ಕೆಲವೊಂದು ಸರಿ ಪೇರೆಂಟ್ಸ್ ಫೋನ್ ಬರ್ತಿರ್ತಾವ, ಏನೇನೋ ಹಿಂಗೆಲ್ಲ ನಡು ಮಧ್ಯದಲ್ಲಿ, ಅದಕ್ಕೆ ಒಮ್ಮೊಮ್ಮೆ ಟೈಮ್ ಸಿಗಂಗಿಲ್ರಿ. ಹೆಚ್ಚಾಗಿ ಒಂದು ವಾರದಾಗ ಒಂದು ಎರಡು ಮೂರು ಸಾರಿ ಆದರೂ ಬರ್ಷನ್ ಹಂಗೆ ಬಿಟ್ಟು ಹೋಗೋದು ಆಗಿರ್ತದ. ಬಂದ ಮೇಲೆ ಕಂಪ್ಲೀಟ್ ಮಾಡ್ಕೋತೀನಿ ವರ್ಕು. ನೋಡ್ರಿ, ನಿಮ್ಮ ಜೊತೆ ಮಾತಾಡ್ಕೋತ ನನ್ನ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದಂಗಾಯ್ತು. ಮತ್ತು ಅಡಿಗೆ ಮನೆಯೊಳಗೆ ಬರ್ಷನ್ ಕಟ್ಟಿ ಒಂದು ಕ್ಲೀನ್ ಇದ್ರೆ ಎಲ್ಲ ಮನೆ ಕ್ಲೀನ್ ಆದಂಗೆ ನೋಡ್ರಿ, ಅದೊಂದು ಏನೋ ಖರೇನೆ ಖುಷಿ ಖುಷಿ. ನನಗಂತೂ ಹಂಗೆ ಆಗ್ತದೆ, ನಿಮಗೂ ಹಂಗೆ ಆಗ್ತದೆ ಅಂತ ಅನ್ಕೊಂಡಿನಿ, ಹೌದಿಲ್ರಿ? ನೋಡ್ರಿ, ಈಗ ರಂಗೋಲಿ ಹಾಕಿ ಮತ್ತೆ ಆ್ಯಸ್ ಇಟ್ ಈಸ್ ಬರ್ಷನ್ ಕಟ್ಟಿ ಅರಿಶಿನ ಕುಂಕುಮ ಏರಿಸಿ ಇಟ್ಬಿಡೋಣಂತ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.